ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ನಾನು ದೋಸೆ ರೆಸಿಪಿ ತಂದಿದ್ದೀನಿ ದೋಸೆ ರೆಸಿಪಿ ಟೂ ಇಂಗ್ರೀಡಿಯೆಂಟ್ಸ್ ದೋಸೆ ರೆಸಿಪಿ ತುಂಬ ಅಂದರೆ ತುಂಬ ಬೇಗನೆ ಆಗುತ್ತೆ ಹಾಗಾದ್ರೆ ಬನ್ನಿ ನೋಡ್ಕೊಂಬರೋಣ ಏನೇನು ಬೇಕಂತ ಮೊದಲನೇದಾಗಿ ನಾನು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ಇಡ್ಲಿ ಅಕ್ಕಿ ನಾನು ಒಂದು ಕೆ ಜಿಯಷ್ಟು ನಾನು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ಈ ದೋಸೆಗೆ ನೀವು ಇದೇ ಅಕ್ಕಿನ ಬಳಸಬೇಕು ಇಲ್ಲಾಂದರೆ ದೋಸೆ ಅಷ್ಟು ನೀಟಾಗಿ ಬರೋದಿಲ್ಲ ಅದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯನ ಹಾಲ್ತ ಇದ್ದೀನಿ ನೋಡಿ ಒಂದು ಕೆ ಜಿ ನಾನು ಇಡ್ಲಿ ಅಕ್ಕಿ ಮತ್ತು ನಾಲ್ಕು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕಿ ನಾನು ಓವರ್ ಆಲ್ ಎಂಟು ಗಂಟೆ ಕಾಲ ನಾನು ನೆಣೆಯಕ್ಕಿಡ್ತೀನಿ ನೋಡಿ ನೀವು ಬೆಳಗ್ಗೆ ಒಂದು ಆರು ಗಂಟೆ ಏಳು ಗಂಟೆ ಹಂಗೆ ನೆನ್ನೆಕ್ಕೆ ಇಟ್ಬಿಟ್ರಿ ನೀವು ನಾಳೆ ಬೆಳಗ್ಗೆಗೆ ಸರಿಯಾಗುತ್ತೆ ನೋಡಿ ಎಂಟು ಗಂಟೆ ಆದಮೇಲೆ ನಾನು ಇದನ್ನು ನಾನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈ ಥರ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡಬೇಕಾಗುತ್ತೆ ಎಂಟು ಗಂಟೆ ಆದಮೇಲೆ ನಾನು ಮಿಕ್ಸಿಲಿ ರುಬ್ಬಿಬಿಟ್ಟು ಈ ಥರ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಮೆಂತ್ಯ ಹಾಕಿರ್ತೀವಲ್ವ ನಾಲ್ಕು ಸ್ಪೂನ್ ನಾನು ಮೆಂತ್ಯನ ಹಾಕಿದ್ದೀನಿ ಮೆಂತ್ಯ ಹಾಕೋದ್ರಿಂದ ಚೌಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಈ ಥರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರು ಎಷ್ಟು ಬೇಕಷ್ಟು ನೀವು ಇವಾಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ನಾನು ನೈಟೆಲ್ಲ ನಾನು ನೇಣೆಗೆ ಬಿಟ್ಬಿಡ್ತೀನಿ ಮಾರ್ನಿಂಗ್ ನೋಡೋಣ ಯಾವ ರೀತಿ ಉಬ್ಬಿರುತ್ತಂತ ನೋಡಿ ಈಗ ಮಾರ್ನಿಂಗ್ ನೋಡ್ತಾ ಇರ್ಬೋದು ಯಾವ ರೀತಿ ಹಸಿಟ್ಟು ಬಂದಿದೆ ಅಂತ ನೋಡಿ ಇದು ನಾವು ಮಾಮೂಲಿ ಅಕ್ಕಿ ಅವಲಕ್ಕಿ ಎಲ್ಲ ಹಾಕಿ ನೆನೆಸಿ ನಾವು ರುಬ್ತೀವಲ್ವ ಅದು ಆ ಥರ ಉಬ್ಬೋದು ಜಾಸ್ತಿ ಉಬ್ಬಿರುತ್ತೆ ಆದರೆ ಇದು ಅಷ್ಟು ಜಾಸ್ತಿ ಉಬ್ಬಲ್ಲ ಮೀಡಿಯಮ್ ಉಬ್ಬುತ್ತೆ ಆದರೆ ದೋಸೆ ಮಾತ್ರ ತುಂಬ ಸಾಫ್ಟಾಗಿ ಬರುತ್ತೆ ಇದೇನಪ್ಪ ಇಷ್ಟೇ ಉಬ್ಬಿದೆ ಅಂತ ಅನ್ಕೋಬೇಡಿ ಇದು ಅಷ್ಟೇ ಉಬ್ಬೋದು ಹಸಿಟ್ಟು ಅಂದ್ ತುಂಬ ಜಾಸ್ತಿ ಉಬ್ಬಿ ಕೆಳಗಡೆ ಸೋರೋ ಅಷ್ಟು ಉಬ್ಬಲ್ಲ ಇದು ಆಗಿ ಉಬ್ಬುತ್ತೆ ಇವಾಗ ರುಚಿಗೆ ತಗಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೊಳ್ಳೋಣ ಯಾವ ರೀತಿ ಬರುತ್ತಂತ ನೋಡ್ತಾ ಇರ್ಬೋದು ಇದಕ್ಕೆ ಯಾವ ಯಾವುದೇ ರೀತಿ ಅವಶ್ ಹಾಕೋ ಅವಶ್ಯಕತೆ ಬೇಡವೇ ಬೇಡ ಯಾರೆಲ್ಲ ಸೋಡಾ ಇಷ್ಟಪಡಲ್ವ ನೋಡಿ ಅಂಥವ್ರಿಗೆ ಇದು ಪರ್ಫೆಕ್ಟಾಗಿರೋ ದೋಸೆ ಮತ್ತು ಹೆಲ್ತಿ ಕೂಡ ಈ ದೋಸೆನ ಎಷ್ಟೊಂದು ಜನ ಮೆಂತ್ಯ ದೋಸೆ ಕೂಡ ಅಂತಾರೆ ನೋಡಿ ಇದಕ್ಕೆ ಏನಂದರೆ ಏನೂ ಹಾಕಿಲ್ಲ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಮತ್ತು ಒಂದು ಕೆ ಜಿಯಷ್ಟು ನಾನು ಇಡ್ಲಿ ಅಕ್ಕಿನ ಹಾಕಿ ಚೆನ್ನಾಗಿ ನೆನೆಸಿ ರುಬ್ಬಿ ನಾನು ಓವರ್ ಆಲ್ ನಾನು ಹಿಟ್ಟು ನಾನು ದೋಸೆ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಿ ಹಾಗೆ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಮೆಂತ್ಯ ಹಾಕಿರೋದ್ರಿಂದ ಕಹಿ ಬರುತ್ತಪ್ಪ ಇದೇನು ಅಂತ ಅನ್ಕೋಬೇಡಿ ಒಂಚೂರು ಕಹಿ ಇರೋಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಉದ್ದಿನ ಬೇಳೆ ಇಳಿದಿರೋವಾಗ ಖಂಡಿತವಾಗ್ಲೂ ನೀವು ಈ ಥರ ದೋಸೆಗೆ ನಾಲ್ಕು ಸ್ಪೂನ್ ಮೆಂತ್ಯ ಮತ್ತು ಅಕ್ಕಿನ ನೆನೆಸ್ಬಿಟ್ಟು ದೋಸೆ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾವೇನೇ ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರೂ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್ ಬಾಯ್